नमस्ते प्रिय विद्यार्थिगळे, तम्मेल्लरिगू कन्नड तरगतिगे स्वागत। ई दिन प्रथम भाषे कन्नडद 8ನೆಯ ತರಗತಿಯ ಗದ್ಯ ಪಾಠ 6 ಯಶೋಧರೆ ಎಂಬ ಪಾಠವನ್ನು ಭಾಗ 2ರಲ್ಲಿ ಅಭ್ಯಾಸ ಮಾಡೋಣ। ನಾಟಕ ಯಶೋಧರೆ ರಚಿಸಿದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್। ನಾಟಕದ ಪ್ರಾರಂಭದಲ್ಲಿ ಯಶೋಧರೆ ಪಟದ ಅಡಿಗೆ ತಲೆಯಿಟ್ಟು ದುಃಖಿಸುವಳು। ರಾಹುಲನು ಹೂಗಳನ್ನು ತೆಗೆದು ಪೀಠದ ಮೇಲೆ ಹಾಕುವನು। ತಾಯ ಹೆರಳಿಗೆ ಒಂದು ಹೂವನ್ನಿಟ್ಟು ಸೊಗಸು ನೋಡುವನು। ಅದೇ ವೇಳೆಗೆ ರಾಜನು ಅಂಬಿಕೆಯು ಬರುವರು। ಆಗ ರಾಜನು ಪ್ರವೇಶ ಮಾಡಿ ಅಮ್ಮಾಜಿ ಬಂದಿಹೆನು ಎನ್ನುವನು। ಆಗ ಯಶೋಧರೆ ಎದ್ದು ಬಂದು ರಾಜನಿಗೆ ನಮಸ್ಕಾರ ಮಾಡಿ ಪೀಠವನ್ನು ಕೊಳ್ಳಬೇಕು, ನಾನು ಬಹು ದಿನದಿಂದ ನಿಮ್ಮ ಬೇಡುತ್ತಲಿದ್ದೆ, ಸೋದರಿಯ ಸುತೆ ಎಂದು ಎಳೆತನದಲ್ಲೇ ನನ್ನ ಕರೆ ತಂದಿರಿ, ಸಾಕಿ ಸಲಹಿದಿರಿ, ಸೊಸೆಯಾಗಿ ಮನೆಗೆ ಹೋಗಿಸಿದಿರಿ, ಬಾಳುವೆಯನ್ನು ಉದ್ಧರಿಸಿದಿರಿ, ಕನಸಿರಲಿ ಎಣಿಸಲಾಗದ ಸೌಖ್ಯಗಳ ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆನು। ತುಂಬಾ ದಿವಸದಿಂದ ನಿಮ್ಮನ್ನು ನಾನು ಬೇಡಿಕೊಳ್ಳತಾ ಇದ್ದೆ, ನೀವು ನಿಮ್ಮ ಸಹೋದರಿಯ ಮಗಳು ಎಂದು ನಾನು ಚಿಕ್ಕ ಹುಡುಗಿ ಇದ್ದಾಗಲೇ ನನ್ನನ್ನು ಕರೆದುಕೊಂಡು ಬಂದ್ರಿ, ಪ್ರೀತಿಯಿಂದ ಸಾಕಿ ಸಲಹದ್ರಿ, ನಿಮ್ಮ ಮನೆಯ ಸೊಸೆಯನ್ನಾಗಿಸಿಕೊಂಡ್ರಿ, ನನ್ನ ಜೀವನವನ್ನು ಉದ್ಧಾರ ಮಾಡಿದ್ರಿ, ನಾನು ಕನಸಿನಲ್ಲಿ ಕೂಡ ಕಾಣಲಿಕ್ಕಾಗದಂತಹ ಸುಖವನ್ನು ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಪಟ್ಟೆನು ಎಂದು ಯಶೋಧರೆ ತನ್ನ ಮಾವ, ಸಿದ್ಧಾರ್ಥನ ತಂದೆ, ರಾಹುಲನ ತಾತ ಮತ್ತು ಮಹಾರಾಜನೂ ಆಗಿದ್ದ ಶುದ್ಧೋದನನ ಬಳಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸುವಳು। ನನ್ನ ಅರಮನೆಯಲ್ಲಿ, ನಮ್ಮ ಅರಮನೆಯಲ್ಲಿ, ನಿಮ್ಮ ಐಶ್ವರ್ಯದಲ್ಲಿ ಕಣ ಮಾತ್ರವನು ನನಗೆ ಇಲ್ಲವೆನ್ನದೆ ನನ್ನ ಪರಿಪಾಲಿಸಿದಿರಿ, ಪತಿಯ ನಿತ್ತಿರಿ, ಬಾಲ ದೇವರಾಗಿರಲೆಂದು ಪತಿಯ ನಿನ್ನೊಮ್ಮೆ ನೀಡಿರಿ, ನನ್ನ ರಕ್ಷಿಸಿರಿ। ರಾಜನು ನನ್ನ ಅರಮನೆಯಲ್ಲಿ ಎಂದು ಆಶ್ಚರ್ಯದಿಂದ ಪ್ರಶ್ನಿಸುವನು. ಆಗ ಯಶೋಧರೆ ತನ್ನ ತಪ್ಪನ್ನು ತಿದ್ದಿಕೊಳ್ಳುತ್ತಾ ನಮ್ಮ ಅರಮನೆಯಲ್ಲಿ ಎನ್ನುವಳು, ನಿಮ್ಮ ಐಶ್ವರ್ಯದಲ್ಲಿ ಸ್ವಲ್ಪವೂ ಇಲ್ಲವೆನ್ನದೆ ಕೊರತೆ ಬಾರದಂತೆ ನನಗೆ ಬೇಕಾದೆಲ್ಲವನ್ನು ನೀಡಿ ಚೆನ್ನಾಗಿ ನೋಡಿಕೊಂಡಿರಿ, ನನಗೆ ಗಂಡನನ್ನು ಕೊಟ್ಟಿರಿ, ಈ ನನ್ನ ಮಗು ಬಾಲಕ ರಾಹುಲನಿಗೋಸ್ಕರ ಮತ್ತೊಮ್ಮೆ ನನ್ನ ಗಂಡನನ್ನು ತಂದುಕೊಟ್ಟು ನನ್ನನ್ನು ಕಾಪಾಡಬೇಕು ಎಂದು ಬೇಡಿಕೊಳ್ಳುವಳು। ಏನ ಮಾಡೆಂದು ಕೇಳುವೆ? ನಮ್ಮ ಅಣ್ಣಾಜಿ, ತಂದೆಯನ್ನು ಕರೆತರಲು ಹೋಗುವೆನು ಎನ್ನಲಾಗಿ ನೀವು ಒಪ್ಪಿದೀರಂತೆ? ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ, ನಾನವರೆಡೆಗೆ ಹೋಗುವೆನು, ಇವನನ್ನು ಇಲ್ಲಿಯೇ ನಿಲ್ಲಿಸಿಕೊಳ್ಳಿರಿ. ರಾಜನು ಈಗ ನಾನೇನು ಮಾಡಬೇಕೆಂದು ಕೇಳುವೆಯಮ್ಮ ಎಂದು ಕೇಳಿದಾಗ, ಬಾಲಕ ರಾಹುಲನು ತನ್ನ ಅಪ್ಪನನ್ನು ಕರೆದುಕೊಂಡು ಬರಲು ಕಾಡಿಗೆ ಹೋಗುತ್ತೇನೆಂದು ನಿಮಗೆ ಹೇಳಿದನಂತೆ, ನೀವು ಅದಕ್ಕೆ ಒಪ್ಪಿದರಂತೆ, ನಾನು ಮೊದಲೇ ನಿಮ್ಮಲ್ಲಿ ಬೇಡಿಕೊಂಡಿದ್ದೆ, ನಾನು ನನ್ನ ಪತಿ ಇರುವ ಕಡೆ ಹೋಗ್ತೀನಿ, ರಾಹುಲನನ್ನು ಇಲ್ಲಿಯೇ ಉಳಿಸಿಕೊಳ್ಳಿರಿ ಎಂದು ಯಶೋಧರೆ ರಾಜನ ಬಳಿ ಮನವಿ ಮಾಡಿಕೊಳ್ಳುವಳು. ಅಮ್ಮಾಜಿ, ಬಾಲಕನು ತಂದೆಯನ್ನು ಕರೆ ತರುವನೆಂದು ಎನ್ನಲು ಕೇವಲ ವಿನೋದದಲ್ಲಿ ಆಗಬಹುದು ಎಂದೆನು. ನಮ್ಮ ಕುವರನ ಕರೆದು ತರಬೇಕು ಎನ್ನಲಾಗಿ
ಓಹ ಬೇಹಿಲ್ಲವೇ, ಎಳೆಯನನ್ನು ಕಳುಹುವರೆ. ಅಮ್ಮ, ಪಾಪ ಮಗು ತನ್ನ ಅಪ್ಪನನ್ನ ಕರೆದುಕೊಂಡು ಬರುವೆನು ಎಂದು ಹೇಳಿದಾಗ ನಾನು ಬೇಡ ಅನ್ನದೆ ಸುಮ್ಮನೆ ತಮಾಷೆಗೆ ಆಗಲಿ ಅಂತ ಹೇಳಿದೆ ಅಷ್ಟೇ. ನಮ್ಮ ಮಗ ಸಿದ್ಧಾರ್ಥನನ್ನ ಕರೆದುಕೊಂಡು ಬರೋದಕ್ಕೆ ಅರಮನೆಯಲ್ಲಿ ಬೇರೆ ಆಳುಗಳಿಲ್ಲವೇ? ಯಾರಾದರೂ ಸಣ್ಣ ಹುಡುಗನನ್ನ ಕಳಿಸ್ತಾರೇನಮ್ಮ ಎಂದು ರಾಜ ಯಶೋಧರೆ ಬಳಿ ಹೇಳ್ತಾನೆ. ಏನು ತತ್ತ, ಮುನ್ನ ಓಹಬಹುದು ಎಂದವರು ಈಗ ಉಂಟೆ ಎಂದು ಹೇಳುವಿರಿ? ದೊಡ್ಡವರು ನನಗೊಂದು ಮಾತನಾಡುತ್ತಾ ತಾಯಿ ಕೇಳಿದರೆ ಬೇರೊಂದು ಮಾತು ಹೇಳುವಿರೋ? ನಾ ಓಹುವೆನು. ಅಮ್ಮ ಇಂದು ಅಳುತ್ತಲಿದ್ದರು, ಅಣ್ಣ ಬಾರದಿರೆ ಅಳುತ್ತಲೇ ಇರುವರು. ನಾ ಹೋಗಿ ಕರೆ ತರುವೆನು. ಏನ್ ತಾತ, ಈ ಮುಂಚೆ ಅಪ್ಪನನ್ನು ಕರೆದ್ಕೊಂಡು ಬರ್ತೀನಿ ಅಂದಾಗ ಹೋಗು ಅಂತ ಹೇಳಿದ್ರೆ ಈಗ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನೀವು ದೊಡ್ಡವರು, ನನಗೊಂದು ಮಾತು ಹೇಳ್ತೀರಾ ಮತ್ತೆ ಅಮ್ಮನ ಹತ್ರ ಇನ್ನೊಂದು ಮಾತು ಹೇಳ್ತೀರಾ? ನಾನು ಹೋಗೇ ಹೋಗ್ತೀನಿ. ಅಮ್ಮ ಇವತ್ತೆಲ್ಲ ಅಳ್ತಾನೇ ಇದ್ರು, ಅಪ್ಪ ಬರಲಿಲ್ಲ ಅಂದರೆ ಇನ್ನೂ ಅಳ್ತಾನೇ ಇರ್ತಾರೆ. ನಾನು ಹೋಗಿ ಅಪ್ಪನನ್ನು ಕರ್ಕೊಂಡು ಬರ್ತೀನಿ ಎಂದು ಮುಗ್ಧ ಬಾಲಕ ತನ್ನ ತಾತನ ಬಳಿ ಹೇಳುವನು. And do subscribe. From Gnanajyoti team, alone we can do so little, together we can do so much. For further information, kindly visit our website, that is www.gnanajyoti.in.